आनेकल तालूकिन अतिबिले पुरसभे आवरणदल्लि विश्व प्रकृति संरक्षणा दिनाचरणे अंगवागि प्लास्टिक मुक्त अभियान कार्यक्रमवन्नु आचरणे माडलायितु। इन्नु इदे संदर्भदल्लि सार्वजनिकरु मत्तु अधिकारिगळु प्लास्टिक बळसुवुदिल्ल एंदु प्रतिज्ञे माडलायितु। इन्नु कार्यक्रमदल्लि अतिबिले पुरसभे मुख्य अधिकारी मंजुनाथ, ಪರಿಸರ ಅಭಿಯಂತರರು ಯಾಸ್ಮಿನ್, ಕಚೇರಿ ವ್ಯವಸ್ಥಾಪಕರಾದ ನಂಜುಂಡಸ್ವಾಮಿ ಮತ್ತು ಪೌರ ಕಾರ್ಮಿಕರು ಸಾರ್ವಜನಿಕರು ಭಾಗವಹಿಸಿದರು। ಹಾಜರಾಗಿರತಕ್ಕಂತ ಎಲ್ಲ ಅಂಗಡಿ ಮಕ್ಕಳು ಮಾಲೀಕರಿಗೆ ಹಾಗೂ ನಮ್ಮ ಟಿಎಂಸಿ ಕಾರ್ಮಿಕರವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರೋದಕ್ಕೆ ಎಲ್ಲರಿಗೂ ಸ್ವಾಗತ ಸರ್। ಇವತ್ತೇನು ಸೇರಿದ್ದೀರಿ ಅಂತಂದರೆ ಈ ಕಾರ್ಯಕ್ರಮ ಪ್ಲಾಸ್ಟಿಕ್ ಬೀಟ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ನ ನಾವು ತಡೆಯೋ ಉದ್ದೇಶದಿಂದ ಮಾಡಿದ್ದೀರಿ ಅಂದರೆ ಇದು ಒಬ್ಬರು ಸೇರಿ ಮಾಡೋ ಅಂಥದ್ದಲ್ಲ, ಎಲ್ಲರೂ ಕೈ ಜೋಡಿ ಮಾಡುವಂಥದ್ದು। ನಾವು ಒಂದು ಸುಮಾರು ಕಾರ್ಯಕ್ರಮಗಳನ್ನು ಇದು ಲಾಸ್ಟ್ ಒಂದು 6 ತಿಂಗಳುಗಳಿಂದ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನಮ್ಮ ಅತ್ತಿಬೆಲೆ ಟಿ ಎಮ್ ಸಿ ಅವರು, ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀರಿ ಸುಮಾರು ಮೀಟಿಂಗ್ಗಳು ಆಗಿದೆ। ಇದ್ರ ಜೊತೆಗೆ ಬಾಟಮ್ ಲೆವೆಲಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ನಾವು ಕಸ್ಟಮರ್ಸ್ ನಾವು ಯೂಸ್ ಮಾಡ್ತಾ ಇದ್ರಿ ಪ್ಲಾಸ್ಟಿಕ್ನ ಅಂಗಡಿಗಳಲ್ಲಿ ತೊಗೊಂಡು ತರಕಾರಿಗಳನ್ನು ತೊಗೊಂಡು ಈ ಒಂದು ಕವರ್ಸ್ಗಳನ್ನ ಸಿಂಗಲ್ ಲೇಯರ್ಸ್ ಅಂತ ಹೇಳ್ತೀವಿ ಅದು ಯೂಸ್ ಮಾಡ್ತಾ ಇದ್ದೀರಿ, ಅದು ತುಂಬ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ। ಈ ಒಂದು ಅವೇರ್ನೆಸ್ ತಿಳುವಳಿಕೆನ ನಮ್ಮ ದೊಡ್ಡವರುಗಳಿಗೆ ನಾವೇನಿದ್ದೀರಿ ನಮ್ಮ ಒಂದು ವಯಸ್ಕರುಗಳಿಗೆ ಕೊಟ್ಟರೆ ಇದರಿಂದ ಅರ್ಥ ಆಗುತ್ತೆ ಅಂತ ಕೊಟ್ಟರೆ ಕೆಲವರುಗಳಿಗೆ ಅರ್ಥ ಆಗ್ತಾ ಇಲ್ಲ, ಫೈನ್ಗಳೆಲ್ಲ ಹಾಕ್ತಾ ಇದ್ದಾರೆ ಪುರಸಭೆಯಿಂದ। ಆದರೆ ಇದನ್ನು ಬಿಟ್ಟು ನಾವು ಇಲ್ಲಿ ಸ್ವಲ್ಪ ಜಗಳಗಳೇ ಆಯಿತು, ಅದನ್ನು ಬಿಟ್ಟು ನಾವು ಸ್ಕೂಲ್ ಲೆವೆಲಲ್ಲಿ ಮಕ್ಕಳ ಲೆವೆಲಲ್ಲಿ ಸುಮಾರು ಒಂದು 18 ಸ್ಕೂಲ್ಗಳಿಗೆ ನಮ್ಮ ಹತ್ತಿಬೆಲೆ ಟಿ ಎಮ್ ಸಿಯಿಂದ ಹೋಗಿ ಒಂದು ಅವೇರ್ನೆಸ್ ತಿಳುವಳಿಕೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ। ಸೊ ಆ ಮಕ್ಕಳು ಎಷ್ಟು ಮೋಟಿವೇಶನ್ ಆಗಿ ಪ್ಲಾಸ್ಟಿಕ್ ಬಗ್ಗೆ ತಡೆಯೋದಕ್ಕೆ ಒಂದು ವಿಧ ವಿಧವಾದ ಒಂದು ಪ್ಲಾಸ್ಟಿಕ್ ಚಿತ್ರಣಗಳನ್ನು ಮಾಡಿಕೊಟ್ರು, ಅದರ ಪ್ರೈಸಸ್ ಎಲ್ಲ ಕೊಟ್ಟಿದ್ದಾರೆ ಟಿ ಎಮ್ ಸಿಯಿಂದ, ಅವ್ರಿಗಿರೋ ಒಂದು ತಿಳುವಳಿಕೆ ನಮಗೆ ಹಾಕಿಲ್ಲ। ಆದಷ್ಟು ದಯವಿಟ್ಟು ಇನ್ನೇನು ಮಾಡಬೇಡಿ, ಪ್ಲಾಸ್ಟಿಕ್ನ ನಾವು ತಡಿಯೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ತಡಿಬೋದು ಅಟ್ಲೀಸ್ಟ್ 10 ಕಸ್ಟಮರ್ ಬರೋ ಹತ್ರ ಒಂದು 5 ಕಸ್ಟಮರ್ಗೆ ನೀವು ಹೇಳಿ ಇಲ್ಲ ನಾನು ಕೊಡೋದಿಲ್ಲ, ಬ್ಯಾಗ್ ತೊಗೊಂಬನ್ನಿ, ನಾಳೆಯಿಂದ ಬ್ಯಾಗ್ ತೊಗೊಂಬನ್ನಿ, ನಾಳೆಯಿಂದ ಬಟ್ಟೆ ಬ್ಯಾಗ್ ತೊಗೊಂಬನ್ನಿ, ಈ ಥರ ಒಂದು ಹೇಳಿ ದಯವಿಷ್ಟು 5 ಜನದಲ್ಲಿ 5 ಜನ ಆದರೂ ಕರೆಕ್ಟ್ ಮಾಡ್ಕೊಳ್ತಾರೆ, ಮುಂದೆ ಇದು ತುಂಬ ತೊಂದರೆ ಆಗುತ್ತೆ। ನಮ್ಮ ಕೆರೆಗಳಲ್ಲಿ ಎಲ್ಲ ನೋಡಿರ್ಬೋದು ಬರೇ ಕೆರೆ ತುಂಬಿತು ಅಂದರೆ ತುಂಬ ಪ್ಲಾಸ್ಟಿಕ್ಸೇ ಕವರ್ಸ್ಗಳೇ ಬಂದು ಎಲ್ಲ ಬ್ಲಾಕ್ ಆಗ್ತಾ ಇದೆ। ಇದು ನೀವು ಕೆಲವೊಂದು ವಾಟ್ಸಪ್ಗಳಲ್ಲಿ ಫಿಲಮ್ಗಳಲ್ಲೆಲ್ಲ ನೋಡಿ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆಲ್ಲ ತುಂಬ ಅನಾನುಕೂಲ ಆಗ್ತಾ ಇದೆ। ದಯವಿಟ್ಟು ಇದನ್ನು ಇವತ್ತಿಂದನೇ ತಡಿಬೇಕು, ಇವತ್ತಿಂದನೇ ಅನುಸರಿಸಿ ನಮ್ಮ ಬರೋ ಕಸ್ಟಮರ್ಗಳಿಗೆ ಹೇಳಿ ಒಂದು 5 ಜನಕ್ಕಾದರೂ ಹೇಳಿ ನಾಳೆಯಿಂದ ಬ್ಯಾಗ್ ತೊಗೊಂಬನ್ನಿ, ನಾಳೆಯಿಂದ ಬ್ಯಾಗ್ ತೊಗೊಂಬನ್ನಿ, ನಾವು ವ್ಯಾಪಾರ ಲಾಸ್ ಮಾಡ್ಕೊಳೋಕ್ಕಾಗಲ್ಲ ಆದ್ದರಿಂದ ಬ್ಯಾಗ್ ತೊಗೊಂಬನ್ನಿ ಅಂತೇಳಿ ಒಂದಿನ ಒಬ್ಬರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದು 5 ಜನಕ್ಕೆ ಹೇಳ್ತಾರೆ। ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ, ದಯವಿಟ್ಟು ಸಹಕರಿಸಿ। ಇದು ನಮ್ಮ ಆನೇಕಲ್ ತಾಲೂಕಲ್ಲಿ ನಮ್ಮ ಹತ್ತಿಬೆಲೆ ಟಿ ಎಮ್ ಸಿ ಅವರು ಮಾಡಿರೋ ಅಷ್ಟು ಈ ಒಂದು ಕಾರ್ಯಾಚರಣೆ ಯಾವ ಡಿಸ್ಟಿಕ್ಕಲ್ಲೂ ಯಾವ ತಾಲೂಕಲ್ಲೂ ಮಾಡಿಲ್ಲ, ಯಾಕೆಂದರೆ 6 ತಿಂಗಳಿಂದ ನಾವು ಸರ್ವೆ ಮಾಡಿದ್ದೀವಿ। ನಮ್ಮ ಒಂದು ಕಂಪನಿ ಸಿ ಐ ಆಟೋಮೋಟಿವ್ ಇಂಡಿಯಾ ಲಿಮಿಟೆಡ್ ಏನಿದೆ ಇದು ಸರ್ವೆ ಮಾಡಿದ್ದೀರಿ, ಇದರ ಹೆಡ್ ಆಫೀಸ್ ಬಂದು ನಾವು ಕಾರ್ಪೊರೇಟಲ್ಲಿ ಪುಣೆಯಲ್ಲಿದೆ, ಈವನ್ ಪುಣೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇಲ್ಲ, ನಾವು ನಡೆಸ್ತಾ ಇದ್ದೀರಿ ನಮ್ಮ ಹತ್ತಿಬೆಲೆ ಟಿ ಎಮ್ ಸಿ ಅವರು, ಇವ್ರಿಗೊಂದು ಜೋರ ಚಪ್ಪಳೆ ಕೊಡಿ, ಈ ಕಾರ್ಯ ಸಕ್ಸಸ್ ಆಗಬೇಕು, ಅದಕ್ಕೋಸ್ಕರ ನಾವು ಬಂದು ಇವ್ರ ಜೊತೆ ಕೈ ಜೋಡಿಸ್ತಾ ಇದ್ರಿ। ವಿಶೇಷವಾಗಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆಲ್ರಿಗೂ ನಾನು ಒಂದು ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸಬೇಕು, ಕಾರಣ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ಗೆ ನೀವು ಕೋಪ್ರೇಟ್ ಮಾಡಿದ್ದೀರಿ, ಕೆಲವು ಜನ ಮಾತ್ರ, ಇನ್ನೂ ಹಲವಾರು ಜನ ಈ ಕಾರ್ಯಕ್ರಮಕ್ಕೆ ಕೋಪ್ರೇಟ್ ಮಾಡ್ತಾ ಇಲ್ಲ, ಹಾಗಾಗಿ ಬಂದಿರತಕ್ಕಂಥವ್ರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು। ಈಗ ನಮ್ಮ ಲಕ್ಷ್ಮೀಪತಿ ಸರ್ ಮಾತಾಡಬೇಕಾದ್ರೆ ಹೇಳಿದ್ರು ಅವರು 10 ಜನ ವ್ಯಾಪಾರಿಗಳು ನಿಮ್ಮ ಹತ್ರ ವ್ಯಾಪಾರ ಮಾಡಲಿಕ್ಕೆ ಬಂದಾಗ ಬ್ಯಾಗ್ ಇಲ್ಲದೇ ಅದರಲ್ಲಿ 5 ಜನರಿಗೆ ನೀವು ಬ್ಯಾಗನ್ನು ತೊಗೊಂಡು ಬನ್ನಿ ಅಂತ ಹೇಳಿ ಮತ್ತೆ ನಾಳೆ ಅವ್ರು ಬರುವಾಗ ಆ 5 ಜನ ಬ್ಯಾಗನ್ನು ತಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆದಂತಾಗುತ್ತೆ, ಈ ಒಂದು ನಮ್ಮ ಏನು ಮೂಲ ಉದ್ದೇಶ ಈಡೇರಿದಂತಾಗುತ್ತೆ ಅಂತ ಹೇಳಿದ್ರು, ಅದು ಖಂಡಿತವಾಗಿಯೂ ಅದಾಗುತ್ತೆ। ಇದು ತಮ್ಮ ಕೈಲಿದೆ, ನಿಮ್ಮಗಳ ಕೈನಲ್ಲಿದೆ, ತಾವುಗಳೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ। ಇವತ್ತು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಪರಿಸರವನ್ನು ಕಾಪಾಡುವಂಥದ್ದು, ಅದನ್ನು ಸಂರಕ್ಷಣೆ ಮಾಡುವಂಥದ್ದು, ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಡುಗೆಯಾಗಿ ಕೊಡುವಂಥದ್ದು ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ, ಕೇವಲ ಪುರಸಭೆ ಅಧಿಕಾರಿಗಳ ಮೇಲೆ ಇಲ್ಲ, ಕೇವಲ ಸರ್ಕಾರದ ಮೇಲೆ ಇಲ್ಲ, ಎಲ್ಲ ಸಾರ್ವಜನಿಕರು
ಈ ಭೂಮಿಯ ಮೇಲೆ ಇರತಕ್ಕಂತ ಎಲ್ಲ ಏನು ಜೀವಿಸತಕ್ಕಂತ ಕಿರುವಂತ ಎಲ್ಲ ಸಾರ್ವಜನಿಕರಿಗೂ ಕೂಡ ಏನು ಜವಾಬ್ದಾರಿ ಇದೆ ಈ ಭೂಮಿ ಮೇಲೆ ನಾವು ಈ ಗಾಳಿಯನ್ನು ಸೇವಿಸುತ್ತಾ ಇದ್ದೇವೆ ಈ ಭೂಮಿಯ ಮಣ್ಣಿನಲ್ಲಿ ಬೆಳೆದಂತ ಆಹಾರ ಪದಾರ್ಥಗಳನ್ನು ನಾವು ತಿಂತಾ ಇದ್ದೇವೆ ಈ ಭೂಮಿಯಲ್ಲಿ ಹರಿಯುವಂತ ನೀರನ್ನು ನಾವು ಕುಡಿದು ಬದುಕ್ತಾ ಇದ್ದೇವೆ ಈ ಭೂಮಿ ಮೇಲೆ ನಾವು ಮನೆಯನ್ನು ಕಟ್ಟಿಕೊಂಡು ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ನಮ್ಮ ಸಂಸಾರ ನಮ್ಮ ಸಂಬಂಧಿಕರೆಲ್ಲರೂ ಆರಾಮವಾಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಭೂತಾಯಿ ನಮಗೆ ಸಾಕಷ್ಟು ಸೌಲತ್ತುಗಳನ್ನು ನಮಗೆ ಕೊಟ್ಟಿದೆ ಈ ಕೊಟ್ಟಿರತಕ್ಕಂತ ಭೂತಾಯಿಯನ್ನ ನಾವು ನಮ್ಮ ಕೈಯಾರೆ ಗೊತ್ತಿದ್ದೂ ಕೂಡ ನಾವು ಮಲಿನವನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಮಣ್ಣನ್ನ ಮಲಿನ ಮಾಡ್ತಾ ಇದ್ದೇವೆ ಗಾಳಿಯನ್ನ ಮಲಿನ ಮಾಡ್ತಾ ಇದ್ದೇವೆ ನೀರನ್ನ ಮಲಿನ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನ ತಾವೆಲ್ಲರೂ ಜವಾಬ್ದಾರಿಯುತ ನಾಗರಿಕರು ಇರೋದ್ರಿಂದ ತಮ್ಮೆಲ್ಲರೂ ಅದರ ಹರಿವು ಇರೋದ್ರಿಂದ ಅದನ್ನ ಮಾಡಬೇಡಿ ಅನ್ನೋ ಕಾರಣಕ್ಕೆ ಸರ್ಕಾರನು ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಆಗಿಂದಾಗೆ ಮಾಡ್ತಾ ಬಂದಿದೆ ಪುರಸಭೆಯಿಂದ ಕೂಡ ನಾವು ಕಾರ್ಯಕ್ರಮಗಳನ್ನು ಏನು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತದ್ದು ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರುವಂತ ಉದ್ದೇಶ ಇಷ್ಟೇ ನಮ್ಮ ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಬೇಕು ಅದರಲ್ಲಿ ನೀವೆಲ್ಲರೂ ನಮಗೆ ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳ್ತಾ ಇದ್ದೇವೆ ನಮ್ಮ ಲಕ್ಷ್ಮೀಪತಿ ಸರ್ ಹೇಳಿದಾಗ ತಾವೆಲ್ಲರೂ ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲೇಬೇಕು ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರವನ್ನು ತಾವು ಮಾಡಬೇಕು ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರವನ್ನು ತಾವು ಮಾಡ್ತೀರಿ ಅಂತ ಹೇಳಿ ನಾನು ಭಾವಿಸಿದನೆ ಯಾರ್ಯಾರು ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರವನ್ನು ಮಾಡ್ತಾರೋ ಅವರೆಲ್ಲರೂ ಕೈ ಜೋಡಿಸಿ ಒಂದು ಚಪ್ಪಳೆಯನ್ನು ಹೊಡೀರಿ ನೋಡೋಣ ಎಷ್ಟು ಜನ ಚಪ್ಪಳೆ ಹೊಡಿತೀರಿ ವ್ಯಾಪಾರಸ್ಥರು ನಮ್ಮ ಪೌರ ಕಾರ್ಮಿಕರು ಚಪ್ಪಳೆ ಹೊಡೆದ್ರೂ ಪ್ರಯೋಜನ ಇಲ್ಲ ವ್ಯಾಪಾರಸ್ಥರು ತಾವು ಕೈ ಜೋಡಿಸಬೇಕು ಪ್ಲಾಸ್ಟಿಕ್ ಅನ್ನು ಕೊಡೋರು ನೀವು ಪ್ಲಾಸ್ಟಿಕ್ ಅನ್ನು ತಗೊಂಡು ಹೋಗ್ತಾ ಇರೋದು ನಾವು ಈ ತಕೊಂಡು ಹೋಗೋದು ಕೊಡೋದು ಎರಡೂ ಕೂಡ ಅಪರಾಧ ನಮ್ಮಿಬ್ಬರಿಂದನೂ ಕೂಡ ಪರಿಸರ ಹಾಳಾಗ್ತಾ ಇದೆ ನಮ್ಮಿಬ್ಬರೂ ಕೂಡ ಇದಕ್ಕೆ ಜವಾಬ್ದಾರರಾಗ್ತಾ ಇದ್ದೇವೆ ಆ ಜವಾಬ್ದಾರಿ ಆಗೋದು ಬೇಡ ಈ ಪರಿಸರವನ್ನು ನಾವು ಉಳಿಸೋಣ ಬೆಳೆಸೋಣ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮುಂದೆ ಬರತಕ್ಕಂತ ಏನು ಪೀಳಿಗೆ ಇದೆ ಆ ಪೀಳಿಗೆಗೆ ನಾವೆಲ್ಲರೂ ಈ ಪರಿಸರವನ್ನು ಉಳಿಸಬೇಕು ಬೆಳೆಸಬೇಕು ಅನ್ನೋ ಕಾರಣದಿಂದ ಈ ಒಂದು ಜವಾಬ್ದಾರಿಯುತವಾಗಿ ನಾವೆಲ್ಲರೂ ನಡೆಕೋಬೇಕು ಹಾಗಾಗಿ ಪರಿಸರವನ್ನು ಉಳಿಸಬೇಕು ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಬೇಕು ಮಾಲಿನ್ಯವನ್ನು ತಡೆಗಟ್ಟಬೇಕು ಅನ್ನೋ ಕಾರ್ಯಕ್ರಮ ಏನು ಉದ್ದೇಶದಿಂದ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಡೆಮೋ ಎಲ್ಲ ಇದೆ ಮತ್ತೆ ಏನು ಪ್ರತಿಜ್ಞಾ ವಿಧಿಯನ್ನು ನಾವು ಹೇಳ್ತಾ ಇದ್ದೇವೆ ತಾವೆಲ್ಲರೂ ಅದನ್ನು ಚಾಚು ತಪ್ಪದೆ ಪಾಲಿಸಿ ಒಂದು ಸಣ್ಣ ಕೊಡುಗೆ ಒಂದು ಅಳಿಲು ಸೇವೆಯನ್ನು ಈ ಒಂದು ಭೂತಾಯಿಗೆ ನಮ್ಮ ನಾಡಿಗೆ ನಾವೆಲ್ಲರೂ ಕೊಡೋಣ ಅಂತ ಹೇಳ್ತಾ ವಿನಂತಿ ಇವತ್ತು ವಿಶ್ವ ಪ್ರಕೃತಿ ದಿನಾಚರಣೆಯನ್ನು ಹಮ್ಮಿಕೊಂಡಿರೋದು ನಮ್ಮೆಲ್ಲರ ಉಳಿವಿಗಾಗಿ ನಮ್ಮೆಲ್ಲರ ಏಳಿಗೆಗಾಗಿ ನಾವು ಇವಾಗ ಮೊದಲು ಮಾಡಬೇಕಾಗಿರೋದೇನು ಅಂದರೆ ಮಹಿಳೆಯರಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿನಂತಿ ತಾವು ಅಂಗಡಿಗಳಿಗೆ ಹೋಗುವಾಗ ತಪ್ಪದೆ ಕೈ ಚೀಲ ತಗೊಂಡು ಪ್ಲಾಸ್ಟಿಕ್ ಚೀಲ ಕೊಟ್ಟರೆ ನೀವೇ ತಿರಸ್ಕರಿಸಿ ಪ್ಲಾಸ್ಟಿಕ್ ಚೀಲ ತಂದು ನಾವು ಅದರಲ್ಲಿ ಕಸ ಪಸ ಅದು ಇದು ಹಾಕ್ಬಿಟ್ಟು ನಾವು ಅಲ್ಲಂದ ಅಲ್ಲಿ ಬಿಸಾಕ್ತೀವಿ ಅನ್ನ ದನಗಳು ನಾಯಿಗಳು ಇವೆಲ್ಲ ತಿಂದು ಅವ್ರ ಜೀವಕ್ಕೆ ಹಾನಿ ಮಾಡ್ತಾ ಇದ್ದೀವಿ ನಾವು ಮತ್ತು ಪರಿಸರಕ್ಕೂ ಹಾನಿ ಆಗ್ತಾ ಇದೆ ಅದು ಮಣ್ಣಲ್ಲಿ ಕೊಳೆಯಲ್ಲ ಆದ್ದರಿಂದ ನಮ್ಮ ಪರಿಸರಕ್ಕೆ ಭಾರಷ್ಟು ತೊಂದರೆ ಆಗ್ತಾ ಇದೆ ಆದ್ದರಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನಪ್ಪ ಅಂದರೆ ನೀವು ಅಂಗಡಿಗೆ ಹೋಗೋವಾಗ ಏನೇ ಒಂದು ಹಾವು ಪಾಕೆಟ್ಟಿಂದ ಇದ್ದು ದಿನಸಿ ತರೋವರೆಗೂ ನೀವು ಕೈ ಚೀಲ ತಗೊಂಡು ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಇದಕ್ಕೆ ನಮ್ಮ ಈಗ ಮಿಲ್ಟೆಕ್ ಕಂಪ್ನಿಯವರು ಮಹೇಂದ್ರ ಸಿಒ ಸಾಹೇಬರು ವಿಪುಲವಾಗಿ ಹಿಂದಿಯಲ್ಲಿ ಹೇಳಿದ್ದಾರೆ ಅದನ್ನು ನಾನು ಕನ್ನಡದಲ್ಲಿ ನಿಮ್ಮ ಮಂದಟ್ಟಾಗಿ ಹೇಳ್ತಾ ಇದ್ದೀನಿ ನಮ್ಮ ಪ್ರಕೃತಿಯನ್ನು ಉಳಿಸಿದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ತೈತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇನ್ನು ಮುಂದೆ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮಗಳು 2016ರಂತೆ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹಾನಿಕಾರಕ ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ಕಸ ಸಂಗ್ರಹ ವಾಹನಗಳಿಗೆ ನೀಡುತ್ತೇನೆ ಯಾವುದೇ ರೀತಿಯ ಕಸವನ್ನು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ ಹಸಿ ಕಸವನ್ನು ಅಗತ್ಯ ಕ್ರಮ ವಹಿಸುತ್ತೇನೆ ಮತ್ತು ಬಟ್ಟೆ ಚೀಲಗಳನ್ನು ಬಳಸಿ ಪಶು ಪಕ್ಷಿ ಜಲಚರಗಳಿಗೆ ಹಾನಿಯಾಗದಂತೆ ತಡೆಯುತ್ತೇನೆ ಹಾಗೂ ಪರಿಸರವನ್ನು ಸಂರಕ್ಷಿಸಲು ಕ್ರಮ ವಹಿಸುತ್ತೇನೆ ನಾನು ಸ್ವಯಂ ಪ್ರೇರಣೆಯಿಂದ ನನ್ನ ಕುಟುಂಬದವರಿಗೆ ಬಂಧು ಬಳಗದವರಿಗೆ ಸ್ನೇಹ ವೃಂದದವರಿಗೆ ನೆರೆ ಹೊರೆಯವರಿಗೆ
ತ್ಯಾಜ್ಯ ವಿಂಗಡಣೆ ಬಗ್ಗೆ ಹಾಗೂ ಪ್ಲಾಸ್ಟಿಕ್ ಬಳಸದೇ ಇರುವ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ. ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಬಳುವಳಿಯಾಗಿ ನೀಡುತ್ತೇನೆ ಎಂದು ಪ್ರತಿಜ್ಞಾವಿಧಿ ಸ್ವೀಕರಿಸುತ್ತೇನೆ.